ಅದರ ಬಗ್ಗೆ ತಿಳ್ಕೊಂಡು ಹೇಳ್ತೇನೆ, ಯಾಕಂದ್ರೆ ನಾನು ಪ್ರಯಾಣದ ಪ್ರವಾಸದಾಗಿದ್ದೇನೆ, ನಾವು ಯಾವ ಗಮನ ಕೊಟ್ಟಿರೋದಿಲ್ಲ. ಹೇಳಿ ಸರ್. ಸಿದ್ದರಾಮಯ್ಯ ಕ್ರೂರ ದೊರೆಯನಿದ್ದ, ಅವರಿಗೆ ಹೋಲಿಸಿ ಹೇಳ್ಕೊಳ್ಳಿಕ್ಕೆ ಮಾಡಿದಂಥ ಕೆಲಸ ಏನೂ ಇಲ್ಲ. ಅದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡ್ತಾ ಇರ್ತಾರೆ. ನಾವೇನು ಹೇಳೋದಿಲ್ಲ, ಅದು ಅವ್ರ ವೈಯಕ್ತಿಕ ಹುಟ್ಟಹಬ್ಬ ಆಚರಿಸ್ಕೊಳ್ಳೋದಕ್ಕೆ ನಾನೇನು ಹೇಳೋದಿರ್ತದೆ. ಅವ್ರ ಪಕ್ಷದಲ್ಲಿ ನಾಯಕರಲ್ಲಿ ಹೊಂದಾಣಿಕೆ ಇಲ್ಲ, ಅದಕ್ಕಾಗಿ ಇಡೀ ಕಾಂಗ್ರೆಸ್ ಪಾರ್ಟಿನೇ ಗೊಂದಲಕ್ಕೂಡಾಗಿದೆ. ಮೂರು ಗುಂಪುಗಳಾಗಿ ಕಾರ್ಯಕರ್ತರು ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಜೈ ಜೈ ಅಂತಾರೆ. ಇವತ್ತು ನೀವೇ ಅಡ್ವರ್ಟೈಸ್ಮೆಂಟ್ಗಳು ಹಾಕ್ಕೊಂಡ್ರಿ, ಯಾರ್ಯಾರು ಯಾರ್ಯಾರು ಭಕ್ತರು ಅಂತ ನಿಮ್ಗೆ ಗೊತ್ತಾಗ್ತದೆ. ಅವರು ಹೇಳಿದಾರೆ, ಕ್ಲಾರಿಫಿಕೇಶನ್ ಕೊಟ್ಟಾರೆ. ಅಲ್ಲ, ಅದನ್ನ ಹೇಳಿದೆ ಸರ್, ಈ ರಾಜಕಂಡ ಹಿಂದುಳಿದ ಶ್ರೇಷ್ಠ ನಾಯಕ, ಅದಕ್ಕೆ ನಾನು ಅದನ್ನ ಪಕ್ಷ ಮರೆತು ಅವರನ್ನ ಬೆಂಬಲಿಸ್ತೀನಿ. ನಿಮ್ಮ ಹಿರಿಯ ನಾಯಕರ ಸಿದ್ದರಾಮೋತ್ಸವದ ಬಗ್ಗೆ ವ್ಯಂಗ್ಯವಾಗಿ ಅಥವಾ ಲೇವಡಿ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಶಾಸಕ ಪೇಪರ್ ಓದಿನಿ, ನಾ ಬೇರೆ ಯಾವುದು ಓದಿಲ್ಲ, ನೀವು ಬರೆದಂತೆ ಓದಿನಿ, ಹಂಗೆ ಹೇಳಿಲ್ಲ. ಸಿದ್ದರಾಮಯ್ಯ ಕೆಲವರಿಗೆ ಮನವಿ ಮಾಡಿದ, ನನ್ನ ಫೋಟೋ ಹಾಕೋಬೇಡ ಆಯ್ತಲ್ಲ, ನನ್ನ ಫೋಟೋ ಹಾಕೋಬೇಡ್ರಿ ಅಂದ್ರೆ ಈಗ ನೀವು ಸೆಟ್ರ ಪ್ರಿಂಟ್ ಮಾಡ್ತೀರಿ, ನೀವೆಲ್ಲ ಎಲ್ಲರದ್ದು ಹಾಕಿ ಪ್ರಿಂಟ್ ಮಾಡಿದ್ರೆ ಏನು ಮಾಡೋಕ್ಕೆ? ಹೇಳ್ಬಿಡಿ ಸರ್, ತಾವು ಹಳೆ ಒಳನಾಡಿ ಯಾರಿಗೆ? ಸಿದ್ದರಾಮಯ್ಯ ಸರ್. ಇನ್ನು ಅದು 3ನೇ ತಾರೀಕು ಅದು ಅಡ್ವಾನ್ಸ್ ಹೆಂಗೆ ಹೇಳಕ್ಕೆ ಬರ್ತದೆ?